छोड़ के जा रहे हैं ये भी बताएंगे। शाम का टाइम है, टूरिस्ट नहीं आ रहा है, इसलिए बोल रहा है 30 रुपये के दे शेर और शायरी के साथ। और आपको मैं सीकरी का रास्ता भी बता दूँ अंदर से ही, ये दो जगह है, फतेहपुर अलग है, सीकरी अलग है, ओनली 30 रुपीज़ में। मेरे बड़े धागा फूल जितनी जगह धागे बांधती है मन्नत का धागा। आपके मैडम की फोटो ಇವಾಗ ಫತೇಪುರ ಸಿಕ್ಕರಿಗೆ ಹೆಂಗೆ ಹೋಗ್ಬೇಕು ಅಂತ ನಾವು ಬಸ್ ಹತ್ತಿದ್ದೇವೆ. ನಿಮಗೆ ಅವಾಗ ಹೇಳಿರ್ತಕ್ಕಂಥ ಲಕ್ನೋ ಜೈಪುರ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಸ್ಸಲ್ಲಿದ್ದೀವಿ ನಾವು. ಈ ಬಸ್ ಹೇಗಿದೆ ಅಂತ ನೀವೇ ನೋಡಿ. ಇದು ಆಲ್ಮೋಸ್ಟ್ 30-35 ಕಿಲೋಮೀಟರ್ ಹೋಗ್ಬೇಕು ಇವಾಗ. ಮಜವಾಗಿದೆ ಬಸ್ ಸವಾರಿ, ನಿಮಗೂ ತೋರಿಸ್ತೀನಿ ಮನೆ. ಆಗ್ರಾ ಹಾಗೂ ಭರತ್ಪುರದಿಂದ ಫತೇಪುರ್ ಸಿಕ್ರಿಗೆ ಹೋಗೋಕ್ಕೆ ನಿಮಗೆ ಬಸ್ಸುಗಳು ಸಿಗ್ತವೆ. ಹಾಗೆ ಅದೇ ರೀತಿ 20 ರೂಪಾಯಿಗೆ 30 ರೂಪಾಯಿಗೆ ಆಟೋಗಳು ಸಿಗ್ತವೆ. ಸಾಮಾನ್ಯವಾಗಿ ಬಸ್ಸುಗಳು ನಿಮ್ಮನ್ನು ಫತೇಪುರ್ ಸಿಕ್ರಿಯ ಬೈಪಾಸ್ ರೋಡ್ನಲ್ಲಿ ಇಳಿಸ್ತವೆ, ಅಲ್ಲಿಂದ ಆಟೋ ಮೂಲಕ ಹೋಗ್ಬೋದು. ನಾವಿವಾಗ ಆಟೋ ಮೂಲಕ ಹೋಗ್ತಾ ಇದ್ದೀವಿ. ನಾವು ಇವಾಗ ಫತೇಪುರ ಸಿಕ್ರಿಗೆ ಬಂದಿದ್ದೇವೆ. ಇಲ್ಲಿನ ಬುಲಂದ್ ದರ್ವಾಜಾ ಹಾಗೂ ಜೋಧಾ ಪ್ಯಾಲೇಸ್ ಅನ್ನು ನೋಡಬೇಕು ಅಂತ ಬಂದಿದ್ದೇವೆ. ನಿಮಗೂ ತೋರಿಸ್ತೇನೆ ಬನ್ನಿ ಹೇಗಿದೆ ಅಂತ. ಫತೇಪುರ್ ಊರಿನ ಗುಡ್ಡದ ಮೇಲಿದೆ ಫತೇಪುರದ ಜೋಧಾಬಾಯಿ ಅರಮನೆ. ಇದು ಪ್ರಾಚೀನ ಕಾಲದಲ್ಲಿ ಬೃಹತ್ ವಿಸ್ತಾರವಾಗಿತ್ತು. ಆದರೆ ನಂತರದ ದಿನಗಳಲ್ಲಿ ಇದರ ನಿರ್ವಹಣೆ ಸರಿಯಾಗಿಲ್ಲದೆ ವಿವಿಧ ದಾಳಿಗಳಿಗೆ ಒಳಪಟ್ಟು ಇದು ಭಾಳ ಸಣ್ಣ ಪ್ರಮಾಣದ್ದಾಗಿದೆ. ನೀವು ಫತೇಪುರ ಗ್ರಾಮಕ್ಕೆ ಎಂಟ್ರ್ ಆಗುವಾಗ ನಿಮಗೆ ಗುಡ್ಡದ ಮೇಲೆಲ್ಲ ಈ ಫತೇಪುರ್ ಸಿಕ್ರಿಯ ಅರಮನೆಯ ಅವಶೇಷಗಳನ್ನು ನೀವು ನೋಡ್ಬೋದು. टाइम है, टूरिस्ट नहीं आ रहा है, इसलिए बोल रहा है 30 रुपये के दे शेर और शायरी के साथ। और आपको मैं सीकरी का रास्ता भी बता दूँ अंदर से ही, ये दो जगह है, फतेहपुर अलग है, सीकरी अलग है, ओनली 30 रुपीज़ में। मेरे बड़े धागा फूल जितनी जगह धागे बांधती है मन्नत का धागा। आपके मैडम की फोटो छोड़ के जा रहे हैं आप। ಬುಲಂದ್ ದರ್ವಾಜಾ ಅಂದರೆ ಇದೆ ಅಂತೆ. ಇದನ್ನು ಕಟ್ಟಿಸಿದ್ದು ಅಕ್ಬರ್ ಅಂತ ಹೇಳ್ತಾರೆ.
ತಾಜ್ಮಹಲ್ಗಿಂತ 100-120 ವರ್ಷ ಹಳೆಯದು ಅಂತ ಮಾಹಿತಿ ಇದೆ. ನೋಡಿ ಈ ಗುಡ್ಡದಿಂದ ಕೆಳಗೆ ಕಾಣುವ ಫತೇಪುರ್ ಸಿಟಿ ಇದು. ಹಾಗೆ ಇದು ಜೋಧಾಬಾಯಿಯ ರಾಜಧಾನಿ ಅರಮನೆ ಆಗಿತ್ತು ಅಂತ ಕೂಡ ಮಾಹಿತಿ ಇದೆ. सही बात है. अरे यार कार्ड को कार्ड हो गया. हां सुबह भी स्टार्ट हो गया. आइए जी जी. ಗೆಳೆಯರೇ, ನಾವೀಗ ಫತೇಪುರ್ ಸಿಕ್ರಿಯ ಒಳಗಡೆ ಇದ್ದೇವೆ. ನೋಡಿ, ನನ್ನ ಹಿಂದೆ ಅಕ್ಕಪಕ್ಕ ಎಲ್ಲ ಕಾಣ್ತಿರೋದು ಫತೇಪುರ್ ಸಿಕ್ರಿಯ ದೃಶ್ಯಾವಳಿಗಳು. ನೀವು ಇಲ್ಲಿಗೆ ಬರುವಾಗ ಮಾಡುವಂಥ ಪ್ರಮುಖ ಕಾರ್ಯ ಅಂದರೆ, ಇಲ್ಲಿ ಯಾವುದೇ ಎಂಟ್ರೆನ್ಸ್ ಫೀಸ್ ಇಲ್ಲ, ಫ್ರೀಯಾಗಿ ಒಳಗೆ ಬರ್ಬೋದು. ಹಾಗೆ ಒಳಗೆ ಬರುವಾಗ ನಮ್ಮ ಶೂ ಇರ್ಬೋದು ಅಥವಾ ಚಪ್ಪಲಿ ಇರ್ಬೋದು, ಅವುಗಳನ್ನ ಹೊರಗೆ ಬಿಟ್ಟು ಬರಬೇಕಾಗತ್ತೆ. ಆದರೆ ಮಾರ್ಗ ಮಧ್ಯದಲ್ಲಿ ನಿಮ್ಮನ್ನು ಕಾಡಿಸೋಕ್ಕೆ ಗೈಡ್ ಹೆಸರಿನವರು ತುಂಬ ಜನ ಇರ್ತಾರೆ. ಅವ್ರು ಹೇಳ್ಕೊತಾರೆ ತಾವು ಗೈಡ್ ಅಲ್ಲ, ಸ್ಟೂಡೆಂಟ್ಸ್ ಅಂತ. ಅವರು 50 ರೂಪಾಯಿಂದ ಸ್ಟಾರ್ಟ್ ಮಾಡ್ತಾರೆ. ನಾವು ಬೇಡ ಅಂದರೂ ಕೂಡ 40, 30, 20, 10 ರೂಪಾಯಿ ತನಕ ಕೂಡ ಬರ್ತಾರೆ. ನಾವು ಕೇಳಿದರೆ ಎಲ್ಲ ಮಾಹಿತಿಯನ್ನು ತಿಳಿಸ್ತೀವಿ. 18 ಅರಮನೆಗಳಿವೆ, ಅದನ್ನು ತೋರಿಸ್ತೀನಿ ಅಂತೆಲ್ಲ ಹೇಳ್ತಾರೆ. ತುಂಬ ಅಂದರೆ ತುಂಬ ಕಾಟ ಕೊಡ್ತಾರೆ. ನಿಮ್ಮ ಶೂಗೆ ಕೂಡ ನಾವೇ ಜಿಮ್ಮೆದಾರಿ ಅಂತೆಲ್ಲ ಹೇಳ್ತಾರೆ. ಆದರೆ ಅವರಿಂದ ಹುಷಾರಾಗಿರಿ. ನಿಮಗೆ ಇಷ್ಟ ಇದ್ದರೆ ಅವ್ರನ್ನ ಕರ್ಕೊಂಡು ಹೋಗ್ಬೋದು, ಅದಿಲ್ಲ ಅಂತಾದರೆ ನೀವೇ ಸ್ವತಂತ್ರವಾಗಿ ಹೋಗಿ ಬನ್ನಿ. ತುಂಬ ಚೆನ್ನಾಗಿದೆ, ಇಷ್ಟ ಆಗುತ್ತೆ. ಇದು ನೋಡಿ, ಇದು ಬುಲಂದ್ ದರ್ವಾಜ. ಇದು ಆಗ್ರಾದ ತಾಜ್ಮಹಲ್ಗಿಂತ 100 ವರ್ಷ ಹಳೆಯದಿದು. ಅಂದರೆ ಅಕ್ಬರ್ ಇದನ್ನ ಕಟ್ಟಿಸಿದ್ದಂತೆ. ನಿಮಗೆಲ್ಲರಿಗೂ ಅಕ್ಬರ್ ಗೊತ್ತಿರ್ಬೋದು, ನೀವು ಪಾಠಗಳಲ್ಲಿ ಓದೇ ಇರ್ತೀರಿ. ಜೋಧಾ ಅಕ್ಬರ್ ಕಥೆಯಲ್ಲಿ ಕೂಡ ನಿಮಗೆ ಗೊತ್ತಿರ್ಬೋದು. ಹಾಗೆ ಇದು ಜೋಧಾಬಾಯಿಯ ಪ್ಯಾಲೇಸ್ ಅಂತ ಕೂಡ ಹೇಳ್ತಾರೆ ಇದನ್ನ. ನೋಡಿ ಸುತ್ತ ಹೇಗೆ ಚಂದ್ರಸಾಲೆಯ ರೀತಿ ಇದೆ ಅಂತ. ಒಂದು ಸಣ್ಣ ಗುಡ್ಡದ ಮೇಲೆ ಇದನ್ನು ನಿರ್ಮಾಣ ಮಾಡಲಾಗಿದೆ. ನೀವು ಆಗ್ರಾದಿಂದ 37-38 ಕಿಲೋಮೀಟ್ರ್ ದೂರದಲ್ಲಿದೆ. ಆದರೆ ಒಂದು ಸಮಸ್ಯೆ ಅಂದರೆ ಇಲ್ಲಿಗೆ ಸರಿಯಾದ ವಾಹನ ವ್ಯವಸ್ಥೆ ಸಿಗೋದು ಕಷ್ಟ. ನೀವು ಒಂದು ವೇಳೆ ಆಟೋಗಳ ಮೂಲಕ ಬಂದ್ರಿ ಅಂತಾದರೆ 800 ರೂಪಾಯಿ ಅಪ್ ಆ್ಯಂಡ್ ಡೌನ್ ಹೇಳ್ತಾರೆ. ನಿಮಗೆ ಸುಲಿಗೆಯೋ ಸುಲಿಗೆ ಆಗುತ್ತೆ. ಗೌರ್ಮೆಂಟ್ ಬಸ್ಸುಗಳು ಇದೆ, ಆದರೆ ಅವೆಲ್ಲ ಬೈಪಾಸ್ನಲ್ಲಿ ನಿಮ್ಮನ್ನು ಬಿಟ್ಟು ಹೋಗ್ತವೆ. ಬೈಪಾಸಿಂದ ಮತ್ತೆ 10 ರೂಪಾಯಿ ಕೊಟ್ಟು ಈ ಕಡೆ ಬರಬೇಕು. ಆಗ್ರಾ ಟು ಫತೇಪುರ್ ಸಿಕ್ರಿ ಬೈಪಾಸ್ಗೆ 50 ರೂಪಾಯಿ ಇದೆ. ಹಾಗೆ ಓಲಾ ಊಬರ್ ಕೂಡ ಇದೆ, ಆದರೆ ಅವೆಲ್ಲ 900-1000 ರೂಪಾಯಿ ಇದೆ. ನೀವು ಖಾಸಗಿ ಟ್ಯಾಕ್ಸಿಗಳನ್ನ ಕೂಡ ಮಾಡ್ಕೊಂಡು ಬರ್ಬೋದು. ಹಾಗೆ ಇಲ್ಲಿಂದ ನೀವು ಮಥುರಾ ಕೂಡ ನೋಡ್ಬೋದು. ಮಥುರಾಕ್ಕೆ ಹೋಗಲಿಕ್ಕೆ ಕೂಡ ಅವಕಾಶ ಇದೆ. ಸಾಧ್ಯವಾದರೆ ನೀವು ಆಗ್ರಾ ನೋಡ್ತೀರಿ ಅಂತ ಆದರೆ ಆಗ್ರಾವನ್ನು ನೋಡೋ ಸಂದರ್ಭದಲ್ಲಿ ಇದನ್ನು ಕೂಡ ನೋಡಿ. ಆಗ್ರಾಕ್ಕಿಂತ ಸ್ವಲ್ಪ ಚೆನ್ನಾಗಿದೆ ಅಂತಲೇ ನನ್ನ ಅನಿಸಿಕೆ.
ನೋಡಿ ನಿಮಗೊಂದು ವಿಶೇಷ ತೋರಿಸ್ಬೇಕು. ಇಲ್ಲಿ ನೋಡಿ ಹಕ್ಕಿಗಳು ಹೇಗೆ ಗೂಡು ಕಟ್ಟಿದೆ ಅಂತ. ನೋಡಿ ನಿಮಗೆ ಗೈಡ್ ಯಾವ ರೀತಿ ಕಾಟ ಕೊಡ್ತಾರೆ ಅಂತ ನಿಮ್ಗೆ ಯಾವಾಗ ಕೂಡ ಹೇಳಿದ್ದೆ. ಚಿಕ್ಕ ಹುಡುಗರೆಲ್ಲ ಬಂದುಬಿಟ್ಟು ಗೈಡ್ ಆಗ್ತೀನಿ ಅಂತ ಹೇಳಿ ಕನಿಷ್ಠ 10 ರೂಪಾಯಿನ ಕೇಳ್ತಾರೆ. ನಾವು 500 ರೂಪಾಯಿ ಹಂಗೆ ಕೇಳಲ್ಲ, ದೊಡ್ಡ ದೊಡ್ಡವ್ರು ಥರ ಅಂತ ಹೇಳ್ತಾರೆ. ಬಂದುಬಿಟ್ಟು ಇಲ್ಲಿ ಕಂಬಗಳನ್ನು ತೋರಿಸ್ತಾ ಇದ್ದಾರೆ. ನಿಮಗೊಬ್ಬರು ಈಗ ನನ್ನ ಜೊತೆ ಬರ್ಬೋದೇನೋ ನೋಡೋಣ, ನಿಮಗೆ ಅವ್ರನ್ನ ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ. ನೈ ಚಾಯಿ ಭಯ್ಯ, ನೈ ನೈ ಚಾಯಿ, ನೈ ಚಾಯಿ ಭಯ್ಯ, ನೈ 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 ಪತಾ ಹೇ, नहीं नहीं पता है भैया, सब कुछ पता है मेरे को. नहीं 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 एलिफेंट टावर इनसाइड. नहीं भाई नहीं भैया. ಫತೇಪುರ್ ಸಿಕ್ರಿಯನ್ನು 1570 ಸುಮಾರಿಗೆ ಅಕ್ಬರ್ ಕಟ್ಟಿಸ್ತಾನೆ. ಆದರೆ ಕಟ್ಟಿಸಿದ ಕೆಲವೇ ವರ್ಷಗಳಲ್ಲಿ ಪಂಜಾಬಿನ ಸಿಖ್ಖರ ದಾಳಿಯಾಗುತ್ತೆ. ನಂತರ ಈ ಫತೇಪುರ್ ಸಿಕ್ರಿಯನ್ನು ಅಕ್ಬರ್ ಬಿಟ್ಟೋಗ್ತಾನೆ. ವಿಶೇಷವಾಗಿ ಇದನ್ನು ಜೋಧಾಬಾಯಿಗೆ ಅಂತಲೇ ಕಟ್ಟಿದ್ದು ಅನ್ನೋ ಮಾತುಗಳು ಇದೆ. ನಿಮಗೆ ಹಿಂದಿಯ ಜೋಧಾ ಅಕ್ಬರ್ ಸಿನಿಮಾ ನೋಡಿದ ನೆನಪಿರ್ಬೋದು, ಹೃತಿಕ್ ರೋಷನ್ ಹಾಗೂ ಐಶ್ವರ್ಯ ರೈ ನಟಿಸಿದ್ದು. ಆ ಸಿನಿಮಾ ಸಂಪೂರ್ಣವಾಗಿ ಇದೇ ಪ್ರದೇಶದಲ್ಲಿ ಚಿತ್ರೀಕರಣಗೊಂಡಿದೆ. ಒಳಗಡೆ ಮುಖ್ಯವಾಗಿ ಇರೋದು ಒಂದು ದರ್ಗಾ ಇದೆ, ಅದೇ ರೀತಿ ಬುಲಂದದ ದರ್ವಾಜ ಅಂತ ಒಂದು ಒಳ್ಳೆಯ ದರ್ವಾಜ ಇದೆ. 4 ದಿಕ್ಕುಗಳಲ್ಲಿ ಅದೇ ರೀತಿಯ ಕೆತ್ತನೆಗಳು, ವಿಶೇಷವಾಗಿ ಇಸ್ಲಾಮಿಕ್ ಶೈಲಿಯ ಕೆತ್ತನೆಗಳು ಇದೆ. ಹಾಗೆ ನಿಮಗೆ ಒಳಗಡೆ ಒಂದು 100+ ಗೋರಿಗಳಿದೆ. ಅದು ಯಾರದ್ದು ಏನು ಅನ್ನೋ ಮಾಹಿತಿ ನನಗೆ ಸಿಗಲಿಲ್ಲ. ಒಳಗೆ ಫುಲ್ಲು ಗೋರಿಗಳಿದೆ, ಅದನ್ನು ನಿರ್ವಹಣೆ ಮಾಡ್ತಿದ್ದಾರೆ ಅಲ್ಲಿ. ಅದೊಂದು ಸ್ವಲ್ಪ ವಿಚಿತ್ರ ಅನ್ನಿಸ್ತು ನನಗೆ. ಇದು ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಒಂದು. ಏನೋ ಒಂದು ಸುರಂಗ ಇದೆ ಅಂತ ನೋಡೋಣ ಬನ್ನಿ ಒಳಗಡೆ. ये कैनल देखा था